ಹಲೋ ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲಿಗೂ ನನ್ನ ಗಾರ್ಡನಿಂಗ್ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಕಂಟಿನ್ಯೂ ಆಗಿ ವ್ಲಾಗ್ ಮಾಡುವ ಅಂತ ಹೇಳಿದರೆ ಏನಾದರೂ ಒಂದು ಬ್ಯುಸಿಯಾಗಿ ಆಗ್ತೇನೆ. ಇವತ್ತು ನಮ್ಮ ಮನೆಯೊಳಗೇ ನಾನು ಹೇಗೆ ಕೆಲವು ಗಿಡಗಳನ್ನ ಇಟ್ಕೊಂಡಿದ್ದೇನೆ ಅಂತ ಹೇಳಿ ನಾನು ತೋರಿಸ್ತೇನೆ. ನೋಡಿ, ಈ ಸ್ಟೆಪ್ಸಲ್ಲಿ ರೇಲಿಂಗಲ್ಲಿ ನಾನು ಮನಿ ಪ್ಲಾಂಟನ್ನು ಹಾಕ್ಕೊಂಡಿದ್ದೇನೆ, ಮತ್ತು ಸ್ಟೆಪ್ಸಲ್ಲೆಲ್ಲ ಸ್ನೇಕ್ ಪ್ಲಾಂಟನ್ನು ಹಾಕ್ಕೊಂಡಿದ್ದೇನೆ. ಅದೇ ರೀತಿ ಇಲ್ಲಿ ಒಂದು ವಿಂಡೋ ಉಂಟು. ನಾವು ನಂದಿನಿಯದ್ದು ಜ್ಯೂಸ್ ಕುಡಿತೇವಲ್ವಾ, ಆ ಜ್ಯೂಸ್ ಅದೆಲ್ಲ ಬಾಟಲ್ ಕಲೆಕ್ಟ್ ಮಾಡಿ ಇದರದೆಲ್ಲ ಕಟ್ಟಿಂಗ್, ಅಂದರೆ ಹೊರಗಡೆ ತುಂಬ ಮನಿ ಪ್ಲಾಂಟ್ಸ್ ಎಲ್ಲ ಉಂಟು ಅದರದೆಲ್ಲ ಕಟ್ಟಿಂಗ್ ಹಾಕಿದ್ದೇನೆ. ಅದರೊಂದಿಗೆ ನೋಡಿ ಈ ಥರ ಕೆಲವು ಸಕ್ಯುಲೆಂಟ್ಸ್, ಮನಿ ಪ್ಲಾಂಟ್ ಆ ಥರ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೇನೆ. ದಿನಕ್ಕೆ ಡೈಲಿ ಬಿಸಿಲು ಬೇಕಂತ ಹೇಳಿ ಇಲ್ಲ, ಬ್ರೈಟ್ ಲೈಟ್ ಇಲ್ಲಿ ಉಂಟಲ್ಲ ವಿಂಡೋ ಮೇಲೆ, ಸೊ ಹಾಗಾಗಿ ನಾನೇನು ಮಾಡ್ತೇನೆ, ವಾರದಲ್ಲಿ ಒಂದು ಎರಡು ಬರೋದಕ್ಕೆ ನೀರು ಕೊಡ್ತೇನೆ ಅಷ್ಟೇ. ಮತ್ತು ಇನ್ನೊಂದು ರೂಮಲ್ಲಿ ನೋಡಿ ಈ ಥರ ಸ್ವಲ್ಪ ಗಿಡಗಳನ್ನು ಹಾಕ್ಕೊಂಡಿದ್ದೇನೆ, ಒಂದೆರಡು ಈಗ ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ. ಮತ್ತು ಹೊರಗಡೆ ನಂದೊಂದು ಪುಟ್ಟದಾದೊಂದು ಟೆರೆಸ್, ಎಲ್ಲರ ಟೆರೆಸ್ ನೋಡಿ, ನನಗೆ ಕೂಡ ಟೆರೆಸ್ ಗಾರ್ಡನ್ ಮಾಡಲಿಕ್ಕೆ ಆಸೆ. ಸೊ ಜಸ್ಟ್ ಬಿಗಿನಿಂಗ್ ಅಂತ ಹೇಳ್ತಾರಲ್ಲ, ಒಂದೊಂದು ಗಿಡಗಳನ್ನು ತಂದು ನೆಡ್ತಾ ಇದ್ದೇನೆ ಅಷ್ಟೇ ಈಗ. ಸೊ ಇಲ್ಲಿ ನೀವು ನೋಡ್ಬೋದು ಪ್ಯಾಸಿಫ್ಲೋರ್ ಅದೊಂದು ಕ್ರೀಪರ್ ಇಲ್ಲಿ ಉಂಟು, ಮತ್ತು ಮನಿ ಪ್ಲಾಂಟ್, ಜೇಡ್, ಕೆಲವು ಸ್ನೇಕ್ ಪ್ಲಾಂಟ್ಗಳನ್ನು. ಮನಿ ಪ್ಲಾಂಟ್ ನಾನು ಅಂದರೆ ಒಂದು 3 ಮಂತ್ಸಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೇನೆ, ಒಂದೊಂದೇ ಮೇಲೆ ತರಲಿಕ್ಕೆ ತುಂಬ ಕಷ್ಟ ಆಗ್ತದೆ ನನಗೆ ಎತ್ಕೊಂಡು. ಸೊ ಹಾಗಾಗಿ ಒಳಗಿಂದಲೇ ಮನೆಯೊಳಗಿಂದ ತರಬೇಕಲ್ಲ, ಸೊ ಒಂದೊಂದು ಗಿಡಗಳನ್ನಿಲ್ಲಿ ಹಾಕ್ಕೊಂಡಿದ್ದೇನೆ. ಈ ಗಿಡಗಳಿಗೆ ನಾನು ಖಾಲಿ ಮೇಲೆ ನಂದು ಕವರ್ ಉಂಟಲ್ವಾ, ಡೈರೆಕ್ಟ್ ಸನ್ಲೈಟ್ ಬೀರೋದಿಲ್ಲ, ಬ್ರೈಟ್ ಲೈಟ್ ಮಾತ್ರ, ಅದಕ್ಕೋಸ್ಕರ ನಾನು ಡೈಲಿ ನೀರು ಹಾಕೋದಿಲ್ಲ. 3 ದಿವಸಕ್ಕೊಮ್ಮೆ ಹಾಕಿದರೆ ನೀರು ಇದಕ್ಕೆ ಸಾಕಾಗ್ತದೆ. ಮತ್ತು ನಾನೊಂದು ಟ್ರೈ ಮಾಡುವ ಅಂತೇಳಿ, ಎಲ್ಲರೂ ಮಾಡುವಾಗ ನನಗೊಂದು ಆಸೆ ಗಾರ್ಡನ್, ಟೆರೆಸ್ ಗಾರ್ಡನ್ ಮಾಡಬೇಕಂತೇಳಿ, ಅದಕ್ಕೋಸ್ಕರ ಅಲ್ಲಲ್ಲಿ ಗಿಡಗಳನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಸೊ ಆ್ಯಕ್ಚುಲಿ ಮೇಲೆ ಮಾಡೋದಾದರೆ ನೀರದ ಫೆಸಿಲಿಟಿ ನಿಮಗೆ ಎಲ್ಲಿಯಾದರೂ ಮೇಲಿನ ರೂಮಲ್ಲಿ ಇರಬೇಕು, ನನ್ನ ಹತ್ರ ಉಂಟು. ಮತ್ತು ಆದಷ್ಟು ನಾನು ಸ್ನೇಕ್ ಪ್ಲಾಂಟ್ಗಳನ್ನು ಇಟ್ಕೊಂಡಿದ್ದೇನೆ, ಸೊ ನೀರು ಇಲ್ಲದಿದ್ದರೂ ನಿಮಗೆ ಅಷ್ಟು ಭಂಗ ಆಗೋದಿಲ್ಲ ಅಂತ ಹೇಳಿದರೆ ಗಿಡಗಳು ಬಾಡಿ ಹೋಗೋದಿಲ್ಲ. ಇದು ನಾನು ಕೆಲವು ಆನ್ಲೈನಲ್ಲಿ ತಂದ ಬೆಗೋನಿಯ ಗಿಡಗಳು, ಅವುಗಳನ್ನು ನೋಡಿ ಈ ಥರ ಎಲ್ಲ ಇಟ್ಕೊಂಡಿದ್ದೇನೆ. ಅದು ಗ್ರೋ ಆಗ್ತಾ ಉಂಟು ಅಷ್ಟೇ, ಒಮ್ಮೆ ಗ್ರೋ ಆದ ನಂತರ ಅದನ್ನು ತೆಗೆದು ಕೆಳಗಡೆ ಕೊಂಡೋಗ್ತೇನೆ. ಒಂದು ಹಾಳೆ ಆಗಿ ಹೋಯಿತು, ತುಂಬ ಚೆಂದ ಇತ್ತು, ಅದು ಆನ್ಲೈನಿಂದ ನಾನು ತರಿಸಿದ ಗಿಡ. ಸೊ ಏನು ಇನ್ನೂ ತಯಾರಿ ನಾನು ನಡೆಸಲಿಲ್ಲ ಟೆರೆಸ್ ಗಾರ್ಡನ್ ಮಾಡಲಿಕ್ಕೆ, ಖಾಲಿ ಜಸ್ಟ್ ಬಿಗಿನಿಂಗ್ ಸ್ಟೇಜಲ್ಲಿ ಗಿಡಗಳನ್ನು ಹಾಕ್ಕೊಂಡಿದ್ದೇನೆ ಅಷ್ಟೇ. ಟೆರೆಸಿಂದ ಈಗ ಕೆಳಗಡೆ ನೋಡುವ, ಕೆಳಗಡೆ ನೋಡುವಾಗ ನೋಡಿ ಈ ಥರ ನಂದು ಗಾರ್ಡನ್ ಕಾಣ್ತಾ ಉಂಟು. ನನಗೆ ಒಮ್ಮೆ ಖುಷಿ ಕೂಡ ಆಯಿತು ನೋಡಿ, ಈ ಥರ ಎಲ್ಲ ಕಾಣ್ತಾ ಉಂಟು. ಕೆಲವು ಜರ್ಬೇರಾ, ಮತ್ತು ಆಗ್ಲೋನಿಯಮಾಸ್, ಆ ಕಡೆ ನೋಡಿದರೆ ಬೆಗೋನಿಯಾಸ್ ಉಂಟು. ಮೇಲಿಂದ ನೋಡಿದರೆ ಈ ಥರ ನಂದು ಗಾರ್ಡನ್ ಕಾಣ್ತದೆ. ಗಾರ್ಡನ್ ಒಂದು ಮನೆಯಲ್ಲಿದ್ದರೆ ಎಷ್ಟು ಚಂದ ಅಲ್ವಾ. ನಾವು ಗಾರ್ಡನ್ ಗಾರ್ಡನ್ ಅಂತ ಹೇಳ್ತೇವೆ, ಗಾರ್ಡನ್ ಮನುಷ್ಯನಿಗೆ ಎಷ್ಟು ಲೈಫ್ ಅದು ಲೆಸನ್ಸ್ ಕಲಿಸ್ತದೆ ಗೊತ್ತುಂಟ. ನನಗೆ ತುಂಬ ಪೇಷನ್ಸ್ ಆಗಲಿ, ಮತ್ತು ಎಂಥ ಏಳು ಬೀಳು ಬಂದರೂ ಅದನ್ನು ಸಹಿಸ್ಕೊಳ್ಳೋದು ಒಂಥರ ಗಾರ್ಡನಿಂಗಿಂದಲೇ ಬಂತಂತ ಎಣಿಸ್ತೇನೆ. ಕೆಲವೊಮ್ಮೆ ಕೂಗ್ತಾ ಇದ್ದೆ ನಾನು, ಅಯ್ಯೋ ಹೀಗಾಯ್ತಲ್ಲ ಅಂತೇಳಿ, ಅದೆಲ್ಲ ನಂದು ಸ್ಟಾಪ್ ಆದದ್ದು ಈ ಗಾರ್ಡನಿಂಗ್ ಮಾಡಲಿಕ್ಕೆ ಶುರುವಾದಾಗ. ಆ್ಯಕ್ಚುಲಿ ಎಂಥದ್ದು ಗಿಡ ಇರಲಿಲ್ಲ, ಹಾರ್ಡ್ಲಿ ಒಂದು 10 ರಿಂದ 20 ಪಾಟ್ಸ್ ನನ್ನ ಹತ್ರ ಇತ್ತು ಅಷ್ಟೇ. ಆದರೆ ಕೊರೋನಾ ಬಂದ ನಂತರ ಇದೆಲ್ಲ ನಾನು ಹಾಕಿಕೊಂಡದ್ದು. ಸೊ ನೀವು ಗಾರ್ಡನಿಂಗ್ ಮಾಡಿ, ನನಗೂ ತುಂಬ ಕಷ್ಟ ಆಗ್ತದೆ ಎಲ್ಲ ಮನೆಯದ್ದು ಕೆಲಸ ಪ್ಲಸ್ ನಂದು ವರ್ಕ್ ಪ್ಲೇಸ್ ಎಲ್ಲ ಆಗಿ ಇದನ್ನೆಲ್ಲ ಮಾಡೋದು ತುಂಬ ಕಷ್ಟ ಆಗ್ತದೆ. ನಾನು ಬೆಂಗಾಲ್ ಕ್ಲಾಕ್ ವೈನನ್ನು ಹಾಕ್ಕೊಂಡಿದ್ದೆ ನೋಡಿ, ಈ ಥರ ಅದು ಇಡೀ ಮರಕ್ಕೆ ನಂದು ಹಪ್ಕೊಂಡಿದ್ದೆ. ಅದರೊಟ್ಟಿಗೆ ಇಲ್ಲಿ ನೋಡಿ ಹ್ಯಾಂಗಿಂಗ್ ನಿಮಗೆ ಕಾಣ್ತಾ ಉಂಟಲ್ಲ, ಇದೊಂದು ಬೆಳಿಬೇಕು, ಇದ್ರದ್ದು ಹೆಸರು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಕೆಂಪಾಗಿ ಅದರಲ್ಲಿ ಹೂವು ಅರಳ್ತದೆ. ನಾನು ಎಷ್ಟು ಟ್ರೈ ಮಾಡಿದೆ ಅಂತ ಹೇಳಿದರೆ ತುಂಬ ಕಷ್ಟಪಟ್ಟಿದ್ದೇನೆ, ಆದರೆ ಫೈನಲಿ ಇದು ಹೂವಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅದರಲ್ಲಿ, ಬೆಳಗ್ಗಿನ 9:30 ಅಷ್ಟೇ. ಸೊ ನಾನೇನು ಮಾಡಿಕೊಂಡೆ, ಮೇಲಿಂದೆಲ್ಲ ನೋಡಿಸಿ ಅಲ್ಲ ನೋಡಿ, ನಮ್ಮದು ಎಂಟ್ರೆನ್ಸ್ ಮನೆ ಬಾಗಿಲೀಗ ಹೀಗೆ ಇದೆ, ಮನೆಯಲ್ಲಿ ಬಿಸ್ನೆಸ್ ಕೂಡ ಉಂಟು. ಸೊ ಹಾಗಾಗಿ ಕೆಲವೆಲ್ಲ ಹೊಸತ್ತು ಕಾರ್ಟೂನ್ಗಳೆಲ್ಲ ಬಂದದಲ್ಲೇ ಉಂಟು. ಸೊ ಮನೆಯಿಂದ ಕೆಳಗಡೆ ಇಳಿಯುವಾಗ ನೋಡಿ ಈ ಥರ ನಂದು ಗಾರ್ಡನ್, ನೀವು ನೋಡಿದ್ದೀರಾ ತುಂಬ ಸತಿ. ನಾನು ಡೀಟೇಲಾಗಿ ಇವತ್ತೇನು ಹೇಳೋದಿಲ್ಲ, ಜಸ್ಟ್ ನನಗೆ ಮನೆಯೊಳಗೆ ಯಾವುದು ಗಿಡ ಅದು ಜಸ್ಟ್ ಒಂದು ಓವರ್ ವ್ಯೂ ಹಾಗೆ ತೋರಿಸ್ಲಿಕ್ಕಿತ್ತು ಅಷ್ಟೇ. ಇದು ನೋಡಿ, ಇಲ್ಲಿ ಕ್ಲೆಮೆಂಟಸ್ ಕ್ರೀಪರ್ ಬಳ್ಳಿ ಎಷ್ಟು ಸುಗಂಧವಾಗಿ ಬರೀತ ಗೊತ್ತುಂಟ. ನಿಮ್ಮನೇಲಿ ಒಂದು ತಂದು ನೆಡಿ, ತುಂಬ ಚೆನ್ನಾಗಿ ಪರಿಮಳ ಇದು ಕೊಡುತ್ತೆ. ಇದಕ್ಕೆಲ್ಲ ಸನ್ಲೈಟ್ ಎಲ್ಲ ಬೇಕಂತ ಹೇಳಿ ಇಲ್ಲ, ಬ್ರೈಟ್ ಲೈಟ್ ಇದ್ದರೆ ಆಯಿತು ಅಷ್ಟೇ.
ಆ್ಯಂಥೋರಿಯಂಗಳು ನೀವು ನೋಡಿರ್ಬೋದು, ನಂದು ಮೊದಲೆಲ್ಲ ಹಾಳಾಗಿ ಹೋಗಿತ್ತಲ್ಲ, ಗಿಡ ಎಲ್ಲ ಬಿಸಿಲಿಗೆಲ್ಲ ಇಟ್ಟು ಈಗ ಸ್ವಲ್ಪ ಒಳ್ಳೆ ಕಂಡೀಷನಲ್ಲಿ ರಿಟರ್ನ್ ಬರ್ತಾ ಉಂಟು. ಸೊ ಇದು ನಂದು ಪೈಪ್, ತುಂಬ ಕಷ್ಟ ಆಗ್ತದೆ ನೀರು ಬಿಡಲಿಕ್ಕೆ. ನೋಡಿ ಈಗ ನೀರು ಬಿಡಲಿಕ್ಕೆ ನಾನು ಹೊರಟು ಹೋಗುವಾಗ ನಿಮ್ಮೊಂದಿಗೆ ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ಈಗ ನೀರು ನಾನು ವಾರದಲ್ಲಿ 3 ದಿವಸ ಕೊಡೋದು, ಡೈಲಿ ನೀರು ನಾನು ಕೊಡೋದಿಲ್ಲ, ಯಾಕಂತೇಳಿದರೆ ಶೇಡಿ ಶೇಡಿ ಇರ್ತಾರೆ. ಸೊ ಪೈಪಲ್ಲಿ ನೀರು ಹಾಕೋ ತುಂಬ ಕಷ್ಟ ಆಯಿತಾ. ಸೊ ಹೋಪ್ ನಿಮಗೆ ಇದು ಪುಟ್ಟದಾದ ವಿಡಿಯೋ ಇಷ್ಟ ಆಯ್ತು ಅಂತ ಎಣಿಸ್ತೇನೆ. ಇಷ್ಟ ಆದರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.